ದಿನಗಳಿಂದ ಒಂದು ಕಣಿಯಾರು ಗ್ರಾಮದಲ್ಲಿ ನಮ್ಮ 220 ಕೆವಿ ಏನು ಸ್ಟೇಷನ್ ಆಗಬೇಕಾಗಿತ್ತು. ಅದ್ರ ಬಗ್ಗೆ ಫಾರೆಸ್ಟು ಮತ್ತು ಕೆ ಪಿ ಟಿ ಸಿಯಲ್ಲು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ ವ್ಯತ್ಯಾಸ ಇರತಕ್ಕಂಥದ್ರ ಬಗ್ಗೆ ಇದನ್ನು ಸದನದಲ್ಲೂ ನಾನು ಚರ್ಚೆ ಮಾಡಿ ಮತ್ತೆ ಕೆ ಡಿ ಬಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಡಿ ಸಿ ಅವರು ಒಂದನ್ನು ಟೈಮನ್ನು ಕೊಟ್ಟಿದ್ರು. ಅದರಂತೆ ಇವತ್ತು ಬಂದು ಇನ್ಸ್ಪೆಕ್ಷನ್ ಮಾಡಿ ಈಗಾಗಲೇ ಫಾರೆಸ್ಟ್ ಅವ್ರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ನಿರ್ದೇಶನ ಕೊಟ್ಟು ಹೋಗಿದ್ದಾರೆ, ಕೆ ಪಿ ಟಿ ಸಿಯಲ್ಲಿ ಕೊಟ್ಟೋಗಿದ್ದಾರೆ. ಇವರು ಕೆ ಪಿ ಟಿ ಸಿಯಲ್ಲವರು ನಾವು ಅವರಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು 2018-19. ಫಾರೆಸ್ಟ್ ಅವರು ಇದು ನಮಗೆ ಬೇಕು ಅಂತ ಹೇಳ್ಕೊಟ್ಟಿರೋದು 2022ರಲ್ಲಿ. ಮೊದಲು ನಮಗೆ ಕೆ ಪಿ ಟಿ ಸಿಯಲ್ಲಿಗೆ ಆಗಿರೋದ್ರಿಂದ ಇದು ದ ರೈಟ್ ಆಫ್ ಇದು ಉಪಯೋಗಕ್ಕೆ ಬರ್ತಕ್ಕಂಥದ್ದು ಕೆ ಪಿ ಟಿ ಸಿಯಲ್ಲಿಗೆ. ಬಹುಶಃ ಇಲ್ಲಿ ಮುಂದಿನ ದಿನಗಳಲ್ಲಿ ಈಗ ಡಿ ಸಿ ಅವರಿಗಾಗಲೇ ಒಪ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಒತ್ತಾಗ್ತಿದ್ದಾರೆ, ಅದನ್ನು ಏನು ಮಂಜೂರು ಮಾಡಿದ್ವಿ ಅದರಂತೆ ಕೆ ಪಿ ಟಿ ಸಿಯಲ್ಲಿಗೆ ಬಳಸಿ ಒಂದು ಇದನ್ನು ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ಒಂದು ರೆಕಮೆಂಡೇಷನ್ ಮಾಡಿ ಕಳಿಸ್ಕೊಡ್ತಾರೆ. ಬಹುಶಃ ಇದು ಒಂದು 15 ದಿವಸದಲ್ಲಿ ಇದು ಇತ್ಯರ್ಥ ಆಗ್ತಿದೆ. ಮುಂದಿನ ದಿನಗಳ ಟೆಂಡರ್ ಕರೆದು ಇಲ್ಲಿ 220 ಕೆ ವಿ ಸ್ಟೇಷನ್ ಆಗಿ ಒಂದು ಉತ್ತಮವಾದಂತಹ ತಾಲೂಕಿಗೆ ಎಲೆಕ್ಟ್ರಿಸಿಟಿ ಯಾವುದೇ ಅಂತ ಪವರ್ ಇಲ್ಲದೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಆಗ್ತದೆ. ಬಹುಶಃ ಇದು ಬಂದ ಮೇಲೆ ತಾಲೂಕಿಗೆ ಯಾವುದೇ ಆದಂಥ ಎಲೆಕ್ಟ್ರಿಸಿಟಿ ತೊಂದರೆ ಆಗಲ್ಲ. ಈಗ ಎಲ್ಲರೂ ನಾವೇನಪ್ಪ ಅಂದರೆ ಹೊಳೆ ನೆಚ್ಚಿಬಿಟ್ಟ ಮೇಲೆ ಡಿಪೆಂಡ್ ಆಗಬೇಕು. ನಾವು ಇಲ್ಲಿ 220 ಕೆ ವಿ ಇಲ್ಲಿದ್ದರೆ ನಮ್ಮ ತಾಲೂಕಿಗೆ ಇದರಿಂದನೇ ಎಲ್ಲ ಹೋಗೋದ್ರಿಂದ ಒಂದು ಒಳ್ಳೆ ಜಾಗ ಆಗ್ತದೆ. ಡೀಮ್ ಫಾರೆಸ್ಟು ಅಂತ ಹೇಳಿ ಇವರೇ ಬರ್ಕೊಂಡಾರೆ. ಡೀಮ್ ಫಾರೆಸ್ಟ್ ಅಂತಂದರೆ 1 ಎಕರೆಗೆ 50 ಮರಗಳಿರಬೇಕು, ಸುಮಾರು 6 ಅಡಿ ಸುತ್ತಳತೆ ಇರ್ತಕ್ಕಂಥ ಮರ ಇರಬೇಕು. ಇದು ಡೀಮ್ ಫಾರೆಸ್ಟ್ ಅಲ್ಲ, ಫಾರಮ್ 53 ಆಗದಂಥ ರೈತರನ್ನ ಮನವೊಲಿಸಿ ನಾವು ಅಂದು ಬಿಡಿಸ್ಕೊಟ್ಟು ಕೆ ಪಿ ಟಿ ಸಿಯಲ್ಲಿ ಕೊಟ್ಟಿದ್ದೋ. ನಾವು ನಿಜವಾಗೂ ಇದನ್ನು ಬಿಟ್ಕೊಟ್ಟವ್ರು ಯಾರು ಅಂದರೆ ಆ ಗ್ರಾಮದ ಇಲ್ಲಿ ಯಾರು ಹುತ್ತಿದ್ರು ಅವ್ರಿಗೆ ಸಲ್ಲಬೇಕು. ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಇದು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಒಂದು 220 ಕೆ ವಿ ಆಗ್ತದೆ.